23ಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಶತ ಸಿದ್ಧ, ಇದ್ರ ನಿಮಗೆ ಅನುಮಾನ ಬೇಡ. ಅವ್ರು ಏನೇನು ಇವತ್ತು ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಫಸ್ಟ್ ಪೊಸಿಷನಲ್ಲಿ ಇವತ್ತು ಜೆ ಡಿ ಎಸ್ ಕರ್ನಾಟಕದಲ್ಲಿದೆ, ಕಾಂಗ್ರೆಸ್ಸು ಥರ್ಡ್ ಪೊಸಿಷನಲ್ಲಿದೆ. ನಾನು ಜನತಾದಳದ ಅಧ್ಯಕ್ಷನಾದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದ ಫಲ, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ ಕಾಲೇ ಕಂಬ ದೇಹವೇ ದೇಗುಲ ಸಿರಿಭವನ್ನಿನ ಕೆಲಸ ಕೂಡಲ ಸಂಗಮ ದೇವ ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ನಾಡಿನ ಹಿಂದೂ ಮುಸಲ್ಮಾನರನ್ನ ಒಂದು ತಾಯಿಯ ಮಕ್ಕಳಂತೆ ಬಾಳಿಸ್ಬೇಕು, ಈ ಸಂಕಲ್ಪ ಇಟ್ಕೊಂಡು ಹೊರಟಿರ್ತಕ್ಕಂಥವ್ರು ನಾವು. ಆದ್ದರಿಂದ ಇವತ್ತು ಕುಮಾರಸ್ವಾಮಿ ಅವರು ಮಳೆ ಇರೋದ್ರಿಂದ ಹೆಲಿಕಾಪ್ಟರ್ ಬರೋಕ್ಕಾಗಲಿಲ್ಲ. ನಾನು ಯಾವತ್ತು ಟ್ರೈನ್ ಗಿರಾಕಿ ನಾನು ಜಾಸ್ತಿ ಬರೋ ಟ್ರೈನ್ದಾಗೆ ಕಾರ್ನಾಗೆ ಇಲ್ಲದ್ರೆ ಬಸ್ನಾಗೆ, ಯಾಕಂದರೆ ನನಗೆ ವಿಮಾನಯಾನ ಸಚಿವನಾಗಿ ನೋಡಿಬಿಟ್ಟಿದ್ದೀನಿ ನಾನು. ಇದು ಯಾವಾಗ ಹಾರತ್ತೋ ಯಾವಾಗ ಇಳಿಯತ್ತೋ ಗೊತ್ತಿಲ್ಲ. ಅದು ನೋಡಿ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ನಾನು ಟ್ರೈನ್ದಾಗ ಹೋಗಿರ್ತೀನಿ, ಬೆಳಗಿನ ಜಾವ 4:30 ಬೆಳಗ್ಗೆ ಇಳಿದೆ. ವರ್ಷಕ್ಕೆ ತಿಂಗಳಿಗೆ 30 ದಿವಸ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು 70 ವರ್ಷ ನನಗೆ ವಯಸ್ಸಾಗಿದೆ. ಯಾಕೆ ಮಾಡ್ತಾ ಇದ್ದೇನೆ? ನಿಮ್ಮ ಕಲ್ಯಾಣಕ್ಕಾಗಿ. ಇವತ್ತು ನಾವು ಮಂತ್ರಿ ಆಗ್ಬೋದು, ಪಾಪದ ದುಡ್ಡು ನಾವು ಮಾಡಲಿಲ್ಲ. ಇವತ್ತು ಯಡಿಯೂರಪ್ಪನವರು ರೇ ಸುಮ್ಮನೆ ಇದ್ರೆ ಸರಿ, ಇದ್ರೆ ನಿಮಗೆ ಪಕ್ಷದ ಅಧ್ಯಕ್ಷ ಮಾತಾಡ್ತಿರ್ಬೇಕಾದ್ರೆ ಏನ್ ಕೂಗ್ತೀರಿ? ಸುಮ್ಮನೆ ಕೂತ್ಕೊಳ್ರಿ. ಇವತ್ತು ನರಸಿಂಹನಾಯಕರಿಗೆ ನಿಮ್ಮ ಒಬ್ಬರು ನಿಮ್ಮ ಅಷ್ಟಕ್ಕೆ ಪ್ರೀತಿ ಇದೇನು? ನೀನು ಇಲ್ಲಿ ಆ ಊರಿಂದ ಈ ಊರಿಗೆ ನರಸಿಂಹನಾಯಕಿಗೆ ಬಂದಿದೀಯ? ನಾ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇನೆ. ಸುಮ್ಮನೆ ಕೂತ್ಕೊಂಬತ್ ನೀನು 4 ಕಿಲೋಮೀಟರ್ ಬಂದು ನರಸಿಂಹನಾಯಕ ಅಂತೀಯ, 600 ಕಿಲೋಮೀಟರ್ನ ಬಂದಿದ್ದೀನಿ ನಾನು. ಇವತ್ತು ನರಸಿಂಹನಾಯಕನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ಜನ ಇಟ್ಕೊಂಡಿದ್ದಾನೆ.